ಬೆಳಗಾವಿಯಲ್ಲಿ ಮತ್ತೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಇಡೀ ಬೆಳಗಾವಿ ಇವತ್ತು ನವವಧಿಯಲ್ಲಿ ಸಿಂಗಾರಗೊಂಡಿದೆ. ಅದು ಎದ್ರ ಮೂಲಕವಾಗಿದೆಯಪ್ಪ ಅಂದರೆ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ನಿಜಶರಣನ ಗೌರವಮಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ 904ನೇ ಜಯಂತಿ ಮಾಡಲಿಕ್ಕೆ ಇವತ್ತು ಬೆಳಗಾವಿ ಒಂದು ರೀತಿ 12ನೇ ಶತಮಾನದ ಶರಣರನ್ನೇ ಕರೆಸುವ ಹಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಸಾಕ್ಷಿಯಾಗಲಿದೆ. ನಾಡಿದ್ದು ನಮ್ಮ ಹೆಸರಾಂತ ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ದಿಲೀಪ್ ಕುಂದ್ರವಾಡಿ ಅವರ ನೇತೃತ್ವದಲ್ಲಿ ನಮ್ಮ ಬೆಸ್ತ ಕೋಳಿ ಸಮಾಜದ ಸಮಾಜಕ್ಕೆ ಏನು ಎಷ್ಟೇ ಮೀಸಲಾತಿಗೆ ಒಳಪಡಿಸಬೇಕೆನ್ನುವಂಥ ಬಹುವರ್ಷಗಳ ಹೋರಾಟಕ್ಕೆ ಮತ್ತಷ್ಟು ಒತ್ತಾಯ ಮಾಡಬೇಕು, ಲೋಕಸಭಾ ಚುನಾವಣೆ ಮೇಲೆ ಜಾಗೃತಿ ಉಂಟಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ 904ನೇ ಅಂಬಿಗರ ಚೌಡಯ್ಯನವರ ಜಯಂತಿಯ ಸ್ಮರಣ ಜೊತೆಯಲ್ಲಿ ಇವತ್ತು ಕೋಳಿ ಬೆಸ್ತ ಸಮಾಜದ ಬೃಹತ್ ಸಮಾವೇಶ ಮಾಡಲಿಕ್ಕೆ ಈ ಒಂದು ಭವ್ಯ ವೇದಿಕೆಯನ್ನು ಅವರ ಸಮಾಜ ಬಾಂಧವರು ಮಾಡಿದ್ದಾರೆ. ನನಗೊಂದು ರೀತಿ ಅಭಿಮಾನ ಅನಿಸುತ್ತೆ. ಇವತ್ತು ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಪಂಚಮಸಾಲಿ ಸಮಾಜಕ್ಕೆ 2A ಮಾತ್ರ ಕೇಳಿಲ್ಲ, ನಮ್ಮ ಕೋಳಿ ಸಮಾಜಕ್ಕೂ ಎಷ್ಟೇ ಬೇಕು ಅನ್ನೋಂಥ ಹೋರಾಟ ಮಾಡಿದರು. ಹಾಗಾಗಿ ಕೋಳಿ ಸಮಾಜ ಆಗಿರ್ಬೋದು, ಪಂಚಮಸಾಲಿ ಸಮಾಜ ಆಗಿರ್ಬೋದು, ನಾವೆಲ್ಲ ನೀರು ಮಣ್ಣಿನ ಸಂಬಂಧ ಅಂತ. ಹಾಗಾಗಿ ಆ ಎಲ್ಲ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಸಿಗಲಿ, ನಮ್ಮ ಸಮಾಜ ಜೊತೆಯಲ್ಲಿ ಶ್ರಮಿಕ ಸಮುದಾಯಗಳಿಗೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು ಆ ಎಲ್ಲ ಸಿಗುವಂಥ ದಿನಗಳೊಳಗೆ ಸರ್ಕಾರ ಕಣ್ತಿರಲಿ, ಆ ಸಮಯ ಯಶಸ್ಸುಗೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭವನ್ನು ಆರಿಸ್ತೇನೆ. ಶಕ್ತಿ ಪ್ರದರ್ಶನ ಆಗ್ಬೇಕು, ಶಕ್ತಿ ಪ್ರದರ್ಶನ ಆಗಲಿಕ್ಕೆ ಇಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ಆಗಲೇಬೇಕು. ಯಾವುದೇ ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಮಾತು ಕೇಳ್ತವೆ, ಹಾಗಾಗಿ ಸಮಾಜದ ಬಹು ವರ್ಷಗಳ ಕನಸು ನನಸು ಮಾಡಲಿ ಅಂತೇಳಿ ಈ ಮೂಲಕ ನಾನು ಸಹ ಸಮಾಜದ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ.